ಆಯ್ತು ನಾಳೆ ಫಂಕ್ಷನ್ ಬರೋದಕ್ಕೆ ಒಪ್ಕೊಂಡ್ರ ಹ್ಞೂ ನಾಳೆ ಅವಳು ನಿಮ್ಮ ಜೊತೆ ಫಂಕ್ಷನಿಗೆ ಬರ್ತಾ ಇದ್ದಾಳೆ ಹೌದಾ ಹೇಗೆ ಒಪ್ಸಿದ್ರೆ ನನಗೆ ಆಶ್ಚರ್ಯ ಆಗ್ತಿದೆ ಏನೂ ಇಲ್ಲ ಆದಿ ಜೊತೆ ಫೋನಲ್ಲಿ ಅವಳ ಜೊತೆ ಮಾತಾಡಿಸಿದೆ ಅವಳ ಮನಸ್ಸು ಈಗ ನಿರಾಳವಾಗಿದೆ ಅದಕ್ಕೆ ಒಪ್ಕೊಂಡಿದ್ದಾಳೆ ಅಂದರೆ ಆದಿತ್ಯ ನಿಮ್ಮ ಕಾಂಟ್ಯಾಕ್ಟಲ್ಲಿ ಇದ್ದಾನ ಕಾಂಟ್ಯಾಕ್ಟಲ್ಲಿ ಇಲ್ಲ ಸೂರ್ಯ ಅವನು ನನ್ನ ಜೊತೆಯಲ್ಲೇ ಇದ್ದಾನೆ ಆದರೆ ಅವನಿಗೆ ನಿಮ್ಗಳ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಏನು ಹೇಳ್ತಿದ್ದೀರಾ ಮತ್ತೆ ನನ್ನ ಹತ್ರ ಯಾಕೆ ಈ ವಿಷಯ ಹೇಳಿಲ್ಲ ಯಾಕೆ ಸುಳ್ಳು ಹೇಳಿದ್ರಿ ನಾನು ಅವತ್ತೇ ಈ ವಿಷಯನ ನಿಮ್ಗೆ ಹೇಳಬೇಕು ಅಂತ ಅಂದ್ಕೊಂಡೆ ಆದರೆ ಈ ವಿಷಯ ಬೇರೆಯವ್ರಿಗೆ ಹೇಳಿದರೆ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಅದು ಹೇಳಿದ್ದ ಅದಕ್ಕೆ ನಾನು ಈ ವಿಷಯನ ಎಲ್ಲರಿಂದ ಮುಚ್ಚಿಟ್ಟೆ ಈಗಲೂ ಅವನಿಗೆ ಈ ವಿಷಯ ನಿಮ್ಗೆ ಗೊತ್ತಾಗಿದೆ ಅಂತ ಗೊತ್ತಾದರೆ ಅವನು ಖಂಡಿತ ನನ್ನಿಂದನೂ ದೂರ ಆಗ್ತಾನೆ ದಯವಿಟ್ಟು ಈ ವಿಷಯನ ಯಾರ ಹತ್ರನೂ ಹೇಳಬೇಡಿ ಸೂರ್ಯ ಪ್ಲೀಸ್ ಹಾಗಾದ್ರೆ ಆದಿತ್ಯ ಆಟೋ ಡ್ರೈವರ್ ಆಗಿರೋದು ನಿಜನಾ ಹ್ಮ್ ನಿಜ ಅಂದ್ರೆ ಸಾಕ್ಷಿ ಮನೆಗೆ ಬಂದು ಗಲಾಟೆ ಮಾಡಿದ್ದು ಆದಿತ್ಯನೇ ಇರಬೇಕು ಈ ವಿಷಯನ ನಾವು ಇಲ್ಲಿ ಮಾತಾಡೋದು ಸರಿಯಲ್ಲ ನಾನೇ ಇನ್ಯಾವತ್ತಾದ್ರೂ ನಿಮ್ಗೆ ಹೇಳ್ತೀನಿ ನೀವು ಹೇಳೋದು ಸರಿನಾ ಆರತಿ ಅವರಿಂದ ವಿಷಯನ ಮುಚ್ಚಿಟ್ಟು ಒಳ್ಳೆ ಕೆಲಸ ಮಾಡಿದ್ರಿ ಸ್ವಲ್ಪ ದಿನ ಈ ವಿಷಯ ಗೊತ್ತಾಗ್ತಿರೋದು ಒಳ್ಳೆಯದು ಇಲ್ಲಾಂದ್ರೆ ಅವ್ರು ಮತ್ತೆ ಚಿಂತೆ ಮಾಡೋದಕ್ಕೆ ಶುರು ಮಾಡ್ತಾರೆ ಒಟ್ಟಿನಲ್ಲಿ ಆರತಿ ಅವ್ರನ್ನ ನಾಳೆ ಫಂಕ್ಷನ್ ಬರೋದಕ್ಕೆ ಒಪ್ಪಿಸಿದ್ರಲ್ಲ ಅಷ್ಟೇ ಸಾಕು ಹೇಗಾದರೂ ಮಾಡಿ ಆದಿ ನಮ್ಮ ಮನೆಗೆ ವಾಪಸ್ ಬರುವಾಗ ಮಾಡಿ ನಾನು ಅದೇ ಪ್ರಯತ್ನದಲ್ಲಿದ್ದೀನಿ ಸೂರ್ಯ ನನಗೆ ಗೊತ್ತಿಲ್ಲ ಆ ದೇವ್ರು ಅವನಿಗೆ ಯಾವತ್ತು ಒಳ್ಳೆ ಬುದ್ಧಿ ಕೊಡ್ತಾರ ಏನು ನಾನೇನು ಬರಲಾ ಸರಿ ಹೋಗ್ಬನ್ನಿ